ಅಪಘಾತದಲ್ಲಿ ನರಳುತ್ತಿರುವ ರೋಗಿ. ಇದೇ ವೇಳೆ ವಾಸವದತ್ತ ರೈಲ್ವೆ ಗೇಟ್ ಬಂದ್. ಸಾವು ನೋವಿನ ಮಧ್ಯೆ ನರಳಾತ. ಆಂಬ್ಯುಲೆನ್ಸ್ ಬಂದರೂ ಕ್ಯಾರೆಯನ್ನದ ವಾಸವದತ್ತ ಕಾರ್ಖಾನೆ. ಸೇಡಂ ಹೃದಯ ಭಾಗದಿಂದ ವಾಸವದತ್ತ ಕಾರ್ಖಾನೆಗೆ ಹೋಗಿರುವ ರೈಲು ಹಳಿ. ರೈಲು ತೆಗೆಸುವಂತೆ ಅಥವಾ ರೈಲು ಸಂಚಾರ ಬದಲಾಯಿಸುವಂತೆ ಒತ್ತಾಯಿಸಿ ಅನೇಕ ದಿನಗಳಿಂದ ಸೇಡಂ ಜನರಹಿತ ರಕ್ಷಣಾ ಸಮಿತಿ ಪ್ರತಿಭಟಿಸಿದ್ದರೂ ಗಮನಹರಿಸದ ರೈಲ್ವೆ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು. ಇದರಿಂದ ಸಾರ್ವಜನಿಕರ ಜೀವಕ್ಕೆ ಕುತ್ತು ತಂದ ಘಟನೆಯೊಂದು ನಡೆದಿದೆ. ಬೋರಿಂಗ್ ಹೂಡ ಬಳಿ ನಡೆದಂತಹ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಂತಹ ವ್ಯಕ್ತಿ ಆಸ್ಪತ್ರೆಗೆ ಸಾಗಿಸಬೇಕಾದರೆ ರೈಲು ಗೇಟ್ ಬಂದ್ ಆಗಿದ್ದು, ರೊಚ್ಚಿಗೆದ್ದಿರುವ ಸಾರ್ವಜನಿಕರಿಂದ ಆಡಳಿತಾಧಿಕಾರಿಗಳು, ವಾಸವದತ್ತ ಕಾರ್ಖಾನೆ ಹಾಗೂ ಶಾಸಕ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ವಿರುದ್ಧ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ಸ್ನೇಹಿತರೆ, ನಮ್ಮ ಸೇಡಂ ತಾಲೂಕದಾಗ ನೋಡ್ರಿ, 40 ವರ್ಷಲಿಂತ ಇದು ರೈಲ್ವೆ ಹಳಿಲಿಂತ ಎಷ್ಟು ತೊಂದರೆ ಆಗ್ಲತ್ತದ. ಈಗ ಊಡ ಎಲ್ಲಿ ಆಗಿದ್ದ ಬೋರಿಂಗ್ ಊಡಾದಾಗ ಆಕ್ಸಿಡೆಂಟ್ ಆಗ್ಯದ. ಅರ್ಜೆಂಟ್ ಪೇಷಂಟ್ ಅದ. ಈ ಪೇಷಂಟ್ಗೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಯ್ಬೇಕು. ಇಲ್ಲೇನಾಗ್ಯದ ಅಂತಂದ್ರೆ, ಈಗ ಇಲ್ಲಿ ನೋಡ್ರಿ ನೀವು ಎಲ್ಲರೂ, ಈಗ ಟ್ರೈನ್ ಹೋಗ್ಲತ್ತದ. ಇಲ್ಲಿ ಆಂಬ್ಯುಲೆನ್ಸ್ನಾಗ ಪೇಷಂಟ್ ಅದ, ಸೀರಿಯಸ್ ಅದ. ಏನನ್ನ ಆಯ್ತಪ್ಪ ಅಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು ನೋಡ್ರಿ ನೀವೆಲ್ಲ. ಬೇರೆ ಬೇರೆ ಟೈಮ್ನಾಗ ನಾವು ಎಲ್ಲ ದೊಡ್ಡ ಮಾತಾಡ್ತೀವಿ. ಈಗ ನೋಡ್ರಿ, ಇಲ್ಲಿ ಬಡವರು ಇದ್ದೀರಪ್ಪ ಅಂತಂದ್ರು ಅವ್ರೆಲ್ಲ ಏನ್ ಮಾಡ್ಬೇಕು ನೋಡ್ರಿ. ಎಷ್ಟು ತೊಂದರೆ ಆಗ್ಲತ್ತದ. ಪೇಷಂಟ್ ಇಲ್ಲಿ ಅದ, ಆಂಬ್ಯುಲೆನ್ಸ್ನಾಗ ಅದ, ಆಂಬ್ಯುಲೆನ್ಸ್ ರೆಡಿ ಆಗಿ ನಿಂತದ. ಈಗ ಈ ತರ ಅದ ನೋಡ್ರಿ, ಈಗ ಏನ್ ಮಾಡ್ಬೇಕು. ಆಂಬ್ಯುಲೆನ್ಸ್ನ ಹಿಂಗ್ ನಿಂತದ ಎಲ್ಲ ನೋಡ್ರಿ. ನಮ್ ಕೊಡುಗೆಗಳು ನೋಡ್ರಿ, ಸೇಡಂ ತಾಲೂಕದಾಗ ಸೂಪರ್ ಕೊಡುಗೆಗಳು ನೋಡ್ರಿ. ಯಾವ ತರ ಪರಿಸ್ಥಿತಿ ನೋಡ್ರಿ. ಈಗ ಆಂಬ್ಯುಲೆನ್ಸ್ನಾಗ ಇದ್ದ ಪೇಷಂಟು ಅಕಸ್ಮಾತ್ ಏನನ್ನ ಆಗಿ ಸತ್ತಪ್ಪ ಅಂದ್ರೆ ಅದ್ರ ಜವಾಬ್ದಾರಿಗಳು ಯಾರು ನೋಡ್ರಿ. ಇಷ್ಟೆಲ್ಲ ಫುಲ್ ಜಮಾ ಆಗ್ಯಾವ. ಈಗ ಇದು ರೈಲ್ವೆ ಹಾಳಿಲಿಂತ ಎಷ್ಟು ತೊಂದರೆ ಆಗ್ಲತ್ತದ ಇಲ್ಲಿ ನೋಡ್ರಿ. ಎಲ್ಲರಿಗೂ ತೊಂದರೆ ಆಗ್ಲತ್ತದ. ಈಗ ಇದ್ರ ಟ್ರೈನ್ ಈಗ ಇನ್ನ ಹೋಗ್ಲತ್ತದ. ಮಿನಿಮಮ್ ಅಂದ್ರೂ 5 ಇಲ್ಲ 10 ನಿಮಿಷ ಬೇಕಿದು ಹೋಗ್ಬೇಕಾದ್ರು. ಮಿನಿಮಮ್ ಅಂತಂದ್ರು 5 ಲಿಂತ 9 ನಿಮಿಷ 10 ನಿಮಿಷ 12 ನಿಮಿಷ ಆದ್ರೂ ಆಗ್ತದ. ಈಗ ಆಂಬ್ಯುಲೆನ್ಸ್ನಾಗ ಪೇಷಂಟ್ ಅದ. ಆ ಪೇಷಂಟ್ ಅಕಸ್ಮಾತ್ ಏನಾನ ಆಗಿ ಸತತ ವಿಡಿಯೋ ಯಾಕೆ ಮಾಡ್ತೀನಪ್ಪ ನಾ ಅಂದ್ರು, ಸತ್ಯ ಅನ್ನೋದು ಗೊತ್ತಾಗ್ಬೇಕು. ಸತ್ಯ ಅನ್ನೋದು ಮತ್ತೆ ಹೇಳ್ಬೇಕಂತ 100 ಸರಿ ಹೇಳ್ಬೇಕಂತ ಸತ್ಯ. ಸುಳ್ಳು ಅನ್ನೋದು ಎಲ್ಲರಿಗೂ ಸಾರ್ವಜನಿಕರಿಗೆ ಗೊತ್ತಾಗ್ತದ. ಇಲ್ಲಿ ನೋಡ್ರಿ, ಈ ತರ ಅದ. ಆಂಬ್ಯುಲೆನ್ಸ್ನಾಗ ಪೇಷಂಟ್ ಅದ, ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ನಿಂತಾರ. ಇವ್ರೆಲ್ಲರೂ ಹೆಂಗ್ ಹೋಗ್ಬೇಕು ಇಲ್ಲಿ ನೋಡ್ರಿ. ಆಂಬ್ಯುಲೆನ್ಸ್ ಹಿಂಗ ಅದ. ಈಗ ಆಂಬ್ಯುಲೆನ್ಸ್ನಾಗ ಪೇಷಂಟ್ ಅದ ನೀವು ಮತ್ತೆ ಪೇಷಂಟ್ ಆಗದ. ಈ ತರ ಪರಿಸ್ಥಿತಿ ಅದ ನಮ್ಮ ಸೇಡಂ ತಾಲೂಕದಾಗ. ಎಲ್ಲಾ ಪಕ್ಷದ ರಾಜಕಾರಣಿಗಳು ನೀವ್ ಏನ್ ಮಾಡ್ಲತ್ತೀರಪ್ಪ ಇಲ್ಲಿ ನೋಡ್ರಿ. ಈಗ ನೋಡ್ರಿ, ಈ ಪೇಷಂಟ್ ಈಗ ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಸ್ಪಿಟಲ್ ಏನ ಊರಾಗದ, ಇಲ್ಲೇನ ಪಟ್ರಿ ಹಾಕಿಬಿಟ್ರ. ಈಗೇನ್ ರೈಲು ವಾಸುದತ್ತ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ಲತ್ತದ. ಇದ್ರಲಿಂತ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದ ನೀವೇ ನೋಡ್ರಿ. ನೋಡ್ರಿ ಇಲ್ಲಿ ಎಲ್ಲರೂ ಏನನ ಆಯ್ತು ಅಂದ್ರೆ ಹೆಂಗ ಹಚ್ಚದ್ ಮುಚ್ಚಬಿಡ್ರಿ. ಈಗ ನೋಡ್ರಿ, ಆಂಬ್ಯುಲೆನ್ಸ್ 24 ಈ ಪರಿಸ್ಥಿತಿ ಅದ. ಸಾರ್ವಜನಿಕರಿಗೆ ಏನನ ಆಯ್ತು ನೋಡ್ರಿ. ಈಗ ಹೋಗ್ಲತ್ತದ ನೋಡ್ರಿ. ಈಗ ಬಿಟ್ಟದ, ಈ ತರ ತೊಂದರೆ ಆಗ್ಲತ್ತದ. ಇಷ್ಟು ಜನ ಹೋಗ್ತಿರ್ತಾರ ನೋಡ್ರಿ. ಈಗ ಈಗ ಓಪನ್ ಆಯ್ತು. ಈಗ ಆಂಬ್ಯುಲೆನ್ಸ್ ಹೋಗ್ಲತ್ತದ. ಗೇಟ್ಗಳು ಓಪನ್ ಆದವು. ಗೇಟ್ ಓಪನ್ ಆಯ್ತು. ಈಗ ಎಲ್ಲ ಸಾರ್ವಜನಿಕರು ಈ ತರ ಹೋಗ್ತಾ ಇರ್ತಾರ ನೋಡ್ರಿ. ಈಗ ಸೀರಿಯಸ್ ಇತ್ತಪ್ಪ ಅಂತಂದ್ರು ಅವ್ರು ಸತ್ತರಪ್ಪ ಅಂದ್ರು ಅವ್ರ ಮನೆಯಾಗ, ಯಾಕಂದ್ರೆ ಬಡವ್ರು ಇರ್ತಾರ, ಮಕ್ಕಳು ಇರ್ತಾರ, ಏನಾರ ಆಗಿರ್ತದಲ್ಲ ಅವ್ರ ಮನ್ಯಾಗ, ಸಣ್ಣ ಮಕ್ಳಿಗೆ ಯಾರು ನೋಡ್ಕೋಬೇಕು. ಅರ್ಜೆಂಟ್ ಆಗಿ ಏನಾನ ಆಗಿ ಅವ್ರು ಸತ್ತಾರ ಅಂತೇಳಿರಿ. ಅವ್ರ ಜವಾಬ್ದಾರಿ ಯಾರ್ದು? ಈ ತರ ಅದ ಪರಿಸ್ಥಿತಿ ಇಲ್ಲಿ ನೋಡ್ರಿ. ಎಷ್ಟು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದ. ಇದು ಸತ್ತರಪ್ಪ ಅಂತಂದ್ರೆ ಜವಾಬ್ದಾರಿ ಯಾರು? ನಾವು ಒಂದೇ ಕೇಳ್ಕೊಳ್ಳೋದು, ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರೆ, ಈ ಸೇಡಂ ತಾಲೂಕದಾಗಿದ್ದಂತಹ ಈ ರೈಲ್ವೆ ಹಾಳಿ ಯಾರಾದ್ರೂ ತೆಗೆಸ್ರಿ. ರಾಜಕಾರಣಿಗಳಾದ್ರೂ ತೆಗೆಸ್ರಿ, ಅಧಿಕಾರಿಗಳಾದ್ರೂ ತೆಗೆಸ್ರಿ, ಯಾರಾದ್ರೂ ತೆಗೆಸ್ರಿ. ಒಟ್ಟು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು, ಅನುಕೂಲ ಆಗಬೇಕು. ಈ ರೈಲ್ವೆ ಹಾಳಿಲಿಂತ ನಾನು ಒಂದು ಪ್ಲಾನ್ ಮಾಡ್ಲತ್ತೀನಿ ಮುಂದಿನ ದಿನಗಳನ್ಯಾಗ. ಈ ರೈಲ್ವೆ ಹಾಳಿ ಯಾವ ಥರ ತೆಗಿಬೇಕು ಅನ್ನೋದೊಂದು ಹೊಸದೊಂದು ಪ್ಲಾನ್ ಮಾಡ್ಲತ್ತೀನಿ. ಆ ಪ್ಲಾನ್ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರೂ ಮುಂದೆ ತರ್ತೀನಿ. ಆದಷ್ಟು ಬೇಗ ಈ ರೈಲ್ವೆ ಹಾಳಿಯನ್ನು ತೆಗೆಯುವಂತಹ ಪ್ರಯತ್ನ ಆಗಲಿ ಎಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್, ವೆಂಕಟಪ್ಪ ಕೆ ಸುಗ್ಗಾಲ್, ಬಿವಿ ನ್ಯೂಸ್ ಕನ್ನಡ, ಸೇಡಂ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.